ಇವತ್ತಲ್ಲ ನಾಳೆ ಬೆಂಗಳೂರಿಗೆ ಅಮಿತ್ ಶಾ ಅವರು ಆಗಮಿಸ್ತಾ ಇರುವಂತದ್ದು. ಯಾಕೆಂದ್ರೆ ಇವತ್ತು ಕೂಡ ಸ್ಕೆಡ್ಯೂಲ್ ಆಗಿತ್ತು, 17 ಮತ್ತು 18 ತಾರೀಕು ಅವರು 2 ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಮಾಡಲಿದ್ದಾರೆ ಅಂತ. ಆದ್ರೆ ಇವತ್ತು ಅವರು ಬರ್ತಾ ಇಲ್ಲ, ನಾಳೆ ಆಗಮಿಸ್ತಾ ಇದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಕಮ್ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಅಮಿತ್ ಶಾ ಆಗಮಿಸಲಿದ್ದಾರೆ. ವಿವೇಕಾದೀಪಿನಿ ಮಹಾಸಮರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಭಾಗಿ ಆಗಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 12:30 ಕಾರ್ಯಕ್ರಮ ಆಯೋಜನೆಗೊಂಡಿರುವಂತದ್ದು. HAL ವಿಮಾನ ನಿಲ್ದಾಣದಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಕಾರ್ಯಕ್ರಮ ಮುಗಿಸಿ ನೇರವಾಗಿ ಹುಬ್ಬಳ್ಳಿಗೆ ಅವರು ಪ್ರಯಾಣವನ್ನ ಬೆಳೆಸಲಿರುವಂತದ್ದು. ಸಂಜೆ 5 ಗಂಟೆಗೆ ಹುಬ್ಬಳ್ಳಿಯಲ್ಲಿ CAA ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಆ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ನೇರವಾಗಿ ದೆಹಲಿಗೆ ಅಮಿತ್ ಶಾ ಅವರು ತೆರಳಲಿರುವಂತದ್ದು. ವಾಪಸ್ ಆಗ್ತಾರೆ, ಬ್ಯುಸಿ ಶೆಡ್ಯೂಲ್ ನಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಮಿತ್ ಶಾ ಅವರು. ಇಲ್ಲಿ ಪ್ರಮುಖವಾಗಿ ಇರುವಂತ ಪ್ರಶ್ನೆ ಇಷ್ಟೇ, ಅವರು CA ಪರವಾಗಿ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಎಂಟ್ರಿ ಏನಿದೆ ಈ ಬಾರಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವುದು ಯಾಕೆ ಅಂದ್ರೆ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ.